ತಾಲೂಕಿನ ಬ್ಯಾಗಡದೇನಹಳ್ಳಿ ಗೇಟ್ ಬಳಿ ಇರುವ ವಿಬಿಎಚ್ಸಿ ಬಡಾವಣೆ ಮುಂಭಾಗದಲ್ಲಿ ಮುರಳಿ, ರೋಜಾ, ಸಂತೋಷ್ ಶೆಟ್ಟಿರವರ ಮಾಲೀಕತ್ವದಲ್ಲಿ ನೂತನವಾಗಿ ಆರಂಭವಾಗಿರುವ ಎಂಇ ಡಿವೈಸ್ ಹೋಟೆಲ್ಗೆ ಚಾಲನೆ ನೀಡಿದ ಜಯಕರ್ನಾಟಕ ಜನಪರ ವೇದಿಕೆಯ ಆನಿಕಲ್ ತಾಲೂಕು ಅಧ್ಯಕ್ಷ ಶೆಟ್ಟಹಳ್ಳಿ ಲೋಕೇಶ್ ರವರು. ಇನ್ನು ಕಾರ್ಯಕ್ರಮದಲ್ಲಿ ಹರೇಹಳ್ಳಿ ಮಧು, ಚಲನಚಿತ್ರ ನಟ ರವಿರಾಮ್, ಮುಖಂಡರಾದ ನಾಗೇಶ್, ತಟ್ಟಹಳ್ಳಿ ನಾಗು, ಖಾನ್, ಸಂದೀಪ್, ಹರೀಶ್ ಮತ್ತಿತರರು ಶುಭ ಹಾರೈಸಿದರು. ಈ ಒಂದು ಹೋಟೆಲ್ನ ಮಾಲೀಕರಾದಂಥ ಮುರಳಿ ಮತ್ತು ನೂರ್ಜಾನ್, ಸಂತೋಷ್ ಶೆಟ್ಟಿ ಮತ್ತು ಇವರ ಸಹಪಾಠಿಗಳಿಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇವತ್ತು ಏನು ಈ ಕೊರೋನಾ ಸಂದರ್ಭದಲ್ಲಿ ಭಾಳಷ್ಟು ಹೋಟ್ಲುಗಳು ನಾವು ನೋಡಿದ್ದೀವಿ, ಎಲ್ಲ ಬಂಡವಾಳನ ಹಾಕಿ ಅವ್ರು ಲಾಸ್ ಮಾಡ್ಕೊಂಡಿರ್ತಕ್ಕಂಥದ್ದು. ಅಂಥ ಸಂದರ್ಭದಲ್ಲಿ ಈ ಆನೆಕಲ್ ಒಂದು ಮೇನ್ ರೋಡಲ್ಲಿ ಉತ್ತಮವಾದ ಒಂದು ಹೋಟ್ಲಲ್ಲಿ ಇರಲಿಲ್ಲ, ಅದು ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಭಗವಂತ ಇದೇ ಸಂದರ್ಭದಲ್ಲಿ ಆ ಕೊರೋನಾವನ್ನು ನಾಶ ಮಾಡಿಸಿ ಇವರ ಒಂದು ಹೋಟ್ಲನ್ನ ಅಭಿವೃದ್ಧಿಪಡಿಸಲಿ ಅಂತೇಳಿ ನಾನು ಅವ್ರಿಗೆ ಸಂದರ್ಭದಲ್ಲಿ ಎಂಇಎಲೈಟ್ಸ್ ಅಂತೇಳ್ಬಿಟ್ಟು ಹೋಟ್ಲನ್ನ ಹೆಸರಿಟ್ಟಿದ್ದಾರೆ. ಭಾಳ ಶುದ್ಧವಾಗಿ ಆಮೇಲೆ ಸ್ಥಳೀಯರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡ್ತಾರೆ ಅಂತೇಳಿ ನಾವು ಭಾವಿಸಿ ನಾವು ಅವ್ರಿಗೆ ಶುಭವನ್ನು ಕೋರಲಿಕ್ಕೆ ಇಷ್ಟಪಡ್ತೀವಿ. ಚಂದಾಪುರ ಮಾರ್ಗ ಮಧ್ಯೆ ವಿಬಿಎಫ್ಸಿ ಮುಂಭಾಗದಲ್ಲಿ ಎಂಇಎಲ್ ಮ್ಯಾಕ್ಸ್ ಅಂತೇಳಿ ನಮ್ಮ ಸ್ನೇಹಿತರು ಇವತ್ತಿನ ದಿನ ಈ ಹೋಟ್ಲನ್ನು ಮಾಡಿದ್ದಾರೆ. ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಬಿಸ್ನೆಸ್ ಆಗಿ ಒಳ್ಳೇದಾಗಲಿ ಅಂತೇಳಿ ಈ ಮೂಲಕ ಶುಭ ಕೋರುತ್ತೇವೆ. ಹೋಟ್ಲ್ ಅಂತ ಮಾಡಿದ್ದೀವಿ ನಾವು ಪಾರ್ಟ್ನರ್ಶಿಪ್ಪಲ್ಲಿ, ನೂರ್ಜಾನ್ ಮೇಡಮ್ ನಾವು ಮತ್ತು ಇವರು ಸಂತೋಷ್ ಅಂದ್ಬಿಟ್ಟು. ನಾವು ಇಲ್ಲಿ ಮೇನ್ ಏನಂದರೆ ಒಳ್ಳೆ ಆರೋಗ್ಯದ ಫುಡ್ಡು, ಈ ಮೇನ್ ಈ ಟೇಸ್ಟಿಂಗ್ ಪೌಡ್ರ್ ಇದೆಲ್ಲ ಯಾವುದು ಯೂಸ್ ಮಾಡಿದೆ, ಸೊ ಎಲ್ಲ ಇದು ಮಾಡ್ತೇವೆ. ಮೈನ್ ಸ್ಟೂಡೆಂಟ್ಸ್ ಎಲ್ರಿಗೂ ಒಳ್ಳೆ ಅನುಕೂಲವಾದ ರೀಸನಬಲ್ ಪ್ರೈಸು, ಸೊ ಪ್ರೈಸಸ್ ಎಲ್ಲ ಭಾರಿ ರೀಸನಬಲ್ ಇದೆ ಕಂಪೇರ್ ಟು ಅದರ್ ಹೋಟೆಲ್ಸ್. ತುಂಬ ರೀಸನಬಲ್ ಪ್ರೈಸಸ್ ಕೊಡ್ತಾ ಇದ್ದೀವಿ. ಸೊ ಟೇಸ್ಟ್ ವೈಸು ಅಷ್ಟೇ, ಕ್ವಾಲಿಟಿ ವೈಸ್ ನಾವೇನು ಕಡಿಮೆ ಮಾಡಲ್ಲ, ಪ್ರೈಸಸ್ಸು ನಾವು ಭಾರಿ ಕಡಿಮೆ ಕೊಡ್ತೀವಿ. ಈ ಶುಭ ದಿನ ಇವತ್ತು ಆನೆಕಲ್ ಸಾರ್ವಜನಿಕರಿಗೆ ಉತ್ತಮವಾದ ಸುಸಜ್ಜಿತವಾದ ಒಂದು ಉಪಹಾರ ಗೃಹವನ್ನು ಮುರಳಿಯವರ ನೇತೃತ್ವದಲ್ಲಿ ಮಾಡಿದ್ದಾರೆ. ವಿಬಿಎಚ್ಸಿ ಅಪಾರ್ಟ್ಮೆಂಟ್ ಎದುರು ಎಂಇ ಡಿಲೈಟ್ಸ್. ದಯವಿಟ್ಟು ಎಲ್ಲ ಆನೆಕಲ್ ನಿವಾಸಿಗಳಲ್ಲಿ ವಿನಂತಿ, ತಾವು ಒಮ್ಮೆ ಭೇಟಿ ಕೊಟ್ಟು ಇದರ ಸವಿರುಚಿಯನ್ನು ಅನುಭವಿಸಬೇಕೆಂದು ತಮ್ಮ ಎಲ್ಲ ಆನೆಕಲ್ ನಿವಾಸಿಗಳಲ್ಲಿ ಪ್ರಾರ್ಥನೆ. ಹಾಗೂ ಮುರಳಿಯವರಿಗೆ ಈ ಶುಭ ಸಂದರ್ಭದಲ್ಲಿ ನಾನು ಅವರ ಅಭಿವೃದ್ಧಿಗೆ ಅವರ ಶ್ರೇಯೋಗತೆಗೆ ನಾನು ವಂದನೆಗಳನ್ನು ಹರಿಸ್ತೇನೆ. ಜೈ ಕರ್ನಾಟಕ, ಜೈ ಭಾರತ್.